ಕೊರಟಗೆರೆ ಪಟ್ಟಣದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷೆಯಾಗಿ ಸುಂದರಮ್ಮ ಆಯ್ಕೆಯಾದರು. ಈ ವೇಳೆ ನೂತನ ಅಧ್ಯಕ್ಷ ಎಚ್ಸಿ ರಾಜಣ್ಣ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಅನೇಕ ವರ್ಷಗಳಿಂದ ಶ್ರಮಿಸಿದ್ದೇನೆ. ಅದರ ಫಲವಾಗಿ ಇಂದು ನೂತನ ಸದಸ್ಯರು ಸಂಘದಲ್ಲಿ ಇನ್ನಷ್ಟು ಹೆಚ್ಚಿನ ಸೇವೆ ಸಲ್ಲಿಸಲು ಚುನಾವಣೆ ಮುಖಾಂತರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಪ್ರತಿಯೊಬ್ಬ ಸದಸ್ಯರಿಗೂ ಆಭಾರಿಯಾಗಿರುತ್ತೇನೆ ಎಂದು ತಿಳಿಸಿದರು. ವ್ಯವಸಾಯ ಸೇವಾ ಸಹಕಾರ ಸಂಘ ಕಸಬಾ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಚುನಾಯಿತ ಎಲ್ಲ ಪ್ರತಿನಿಧಿಗಳಿಗೂ ಸಮೇತ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನ ಮೇಲೆ ಅಭಿಮಾನ ಬಿಟ್ಟು ಮುಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಹ ಮುಂದಿನ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ಎಲ್ಲ ಇನ್ನ ಏನು ಸಾಲ ಸೌಲಭ್ಯಗಳಿದ್ದಾವೆ ನಮ್ಮ ಸಹಕಾರ ಸಚಿವರು ಮತ್ತು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರ ಆದೇಶದ ಮುಂದಿನ 5 ವರ್ಷಗಳ ಅವಧಿಗೆ ನಮ್ಮ ಸ್ಥಾನವನ್ನು ನಮ್ಮ ಸಂಘವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಉನ್ನತೀಕರಣಗೊಳಿಸ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮೇಲ್ವಿಚಾರಕರುಗಳಾದಂಥ ಶ್ರೀಯುತ ಶ್ರೀ ಬೋರಣ್ಣನವರು ಮತ್ತು ತಿಮ್ಮರಾಜ ಸರ್ರವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಡಿಸಿಸಿ ಬ್ಯಾಂಕ್ನ ಜಿಲ್ಲಾಧ್ಯಕ್ಷ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಸಂಘದ ಅಭಿವೃದ್ಧಿಗೆ ಹೆಚ್ಚಾಗಿ ಶ್ರಮಿಸುತ್ತೇನೆ. ಜೊತೆಗೆ ರೈತರ ಮತ್ತು ಬಡ ಕುಟುಂಬಗಳ ಕಲ್ಯಾಣಕ್ಕೆ ಇನ್ನಷ್ಟು ಹೆಚ್ಚಿನ ಸೇವೆ ಸಲ್ಲಿಸುತ್ತೇನೆಂದರು. ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಬೋರಣ್ಣ ಮಾತನಾಡಿ, ಕಸಬಾ ಸಹಕಾರ ಸಂಘವು ಕೊರಟಗೆರೆ ಪಟ್ಟಣದ ಹೃದಯ ಭಾಗದಲ್ಲಿದ್ದರೂ ಸಹ ಸಂಘ ಅಭಿವೃದ್ಧಿಯನ್ನು ಕಾಣದೆ ಬಾಗಿಲು ಹಾಕಲಾಗಿತ್ತು. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೆಎನ್ ರಾಜಣ್ಣನವರು ರೈತರಿಗೆ ಉತ್ತೇಜನ ನೀಡಿ ಮತ್ತೆ ಪುನಾರಂಭಗೊಂಡ ದಿನದಿಂದಲೂ ಸಹಕಾರ ಸಂಘವು ಸತತವಾಗಿ ಹೆಚ್ಚಿನ ಲಾಭವನ್ನು ಕಾಣುತ್ತಾ ಬಂದಿದೆ. ಹಿಂದಿನಂತೆ ಮುಂದೆಯೂ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು. ಸಹಕಾರ ಸಂಘ ಅಂತ ಹೇಳಿದರೆ ಹೃದಯ ಭಾಗದಲ್ಲಿದ್ದರೂ ಕೂಡ, ಪಟ್ಟಣದ ಹೃದಯ ಭಾಗದಲ್ಲಿದ್ದರೂ ಕೂಡ ಈ ಸಂಘ ವೃದ್ಧಿಯಾಗಿರಲಿಲ್ಲ. ಇದನ್ನು ವೃದ್ಧಿ ಮಾಡಬೇಕು ಅಂತೇಳಿ ಈ ಭಾಗದ ರೈತರುಗಳಿಗೆ ನಮ್ಮ ಸಹಕಾರ ಸಂಘದ ಮುಖಾಂತರ ಬ್ಯಾಂಕ್ ಮುಖಾಂತರ ಸೇವೆ ಸಿಗಬೇಕು ಅಂತೇಳಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಕೆ ಎನ್ ರಾಜಣ್ಣ ಸಾಹೇಬರು ಹಾಲಿ ಸಚಿವರಾಗಿದ್ದಾರೆ, ನಮ್ಮ ಸಹಕಾರಿ ಸಚಿವರಾಗಿದ್ದಾರೆ. ಉತ್ತೇಜನ ಕೊಟ್ಟು ಇಲ್ಲಿ ಯಶಸ್ವಿಯಾಗಿ ಈ ಸಂಘನ ಮುಂದೆ ತರಬೇಕು ಅಂತೇಳಿ ಈ ಭಾಗದ ರೈತರಿಗೆ ಸಾಲ ಕೊಡೋದು, ಮತ್ತು ಈ ಆಡಳಿತ ವ್ಯವಸ್ಥೆನೇ ಮತ್ತು ತಿರ್ಗಾ ನಮ್ಮ ಅಧಿಕಾರ ವ್ಯವಸ್ಥೆನ ಸಂಪೂರ್ಣ ಬದಲಾವಣೆ ಮಾಡಿ ಇದು ಹಲವಾರು ವರ್ಷಗಳ ಕಾಲ ಇಲ್ಲಿ ಬಾಗಲಾಕಿದ್ದಂಥ ಸಂಘ ಇದು. ಈ ಸಂಘನ ಇದನ್ನು ವೃದ್ಧಿ ಮಾಡಿ ಮತ್ತು ಇದನ್ನು ಪ್ರಾರಂಭ ಮಾಡಿ ಸತತವಾಗಿ ಲಾಭ ಗಳಿಸೋ ಮಟ್ಟಕ್ಕೆ ಈ ಸಂಘನ ತಗೊಂಬಂದು ನಿಲ್ಲಿಸಿದ್ದಾರೆ ಕೆ ಎನ್ ರಾಜಣ್ಣ ಸಾಹೇಬರು. ಅವರ ನೆರವು ಮತ್ತು ಅವರ ಸಹಕಾರ, ಅವರ ಪ್ರೋತ್ಸಾಹ ಈ ಸಂಘಕ್ಕೆ ಬಹಳ ಇದೆ. ಅದನ್ನು ನಾವು ಇವತ್ತು ಯಾವುದೇ ಕಾರಣಕ್ಕೂ ಮರೆಯಂತಕ್ಕಿಲ್ಲ. ಈ ದಿನ ನಡೆದಂಥ ಚುನಾವಣೆಗಳಲ್ಲಿ ಇಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ವಿ. ಆದರೆ ಸ್ವಲ್ಪ ಚುನಾವಣೆ ಅಂದಮೇಲೆ ಚಿಕ್ಕಪುಟ್ಟ ವ್ಯತ್ಯಾಸಗಳಿರುತ್ತೆ. ಈ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ರಾಜಣ್ಣವರು, ಅವರು ನಮ್ಮ ಸಹಕಾರಿಗಳವರು, ನಮ್ಮ ಸಂಸ್ಥೆನಲ್ಲಿ ಹುದ್ದೆನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅನುಭವ ಇದೆ ಸಹಕಾರ ಸಂಸ್ಥೆ ಬಗ್ಗೆ, ನಮ್ಮ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅವರಿಗೆ ಸಾಕಷ್ಟು ಅನುಭವ ಇದೆ. ಹಿರಿಯರಾದ ಕೃಷ್ಣಮೂರ್ತಿ ಸರ್ ಇದರ ಮಾರ್ಗದರ್ಶಕರಾಗಿ ನಾವೆಲ್ಲದಿದ್ದೀವಿ. ಈ ಸಂಸ್ಥೆನ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 12 ಮಂದಿ ಸದಸ್ಯರನ್ನು ಒಳಗೊಂಡ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪುಟ್ಟನರಸಯ್ಯ 5 ಮತ ಪಡೆದರೆ ರಾಜಣ್ಣ ಹೆಚ್ಚಿಸಿ 7 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ತಿಮ್ಮಪ್ಪ 5 ಮತ ಪಡೆದರೆ ಸುಂದರಮ್ಮ 7 ಮತ ಪಡೆದು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದು, ಸದಸ್ಯರು ಮತ್ತು ಚುನಾವಣಾ ಅಧಿಕಾರಿಗಳು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಶುಭ ಕೋರಿದರು. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.